ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಅಲ್ಲಿ? ಲಾಸ್ಟ್ ಕ್ಲೈಮ್ಯಾಕ್ಸ್ ಬರುತ್ತಲ್ಲ, ಅದು ತುಂಬ ಇಷ್ಟ ಆಯ್ತು. ಎಷ್ಟು ನೋಡಿದ್ರಿ ಇಲ್ಲಿವರೆಗೂ? ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್? ಬೋರ್ ಆಗಲ್ವಾ? ಇಲ್ಲ. 50 ದಿನ ಕ್ರಾಸ್ ಆಯಿತು, ದಿನ ಹೌಸ್ ಫುಲ್ ನಡೀತಿದೆ, ಅದರ ಬಗ್ಗೆ? ಅದು ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಕೂಡ 50 ಡೇಸ್ ಬ್ಯಾಕ್ ಒಂದ್ಸಲ ನೋಡಿದ್ದೆ, ಇವಾಗಲೂ ಒಂದ್ಸಲ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಹಳ್ಳಿ ಸೊಗಡು ತುಂಬ ಚೆನ್ನಾಗಿದೆ, ಇನ್ನೂ 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 ನೋಡೋಣ ಅನಿಸುತ್ತೆ. ಎಷ್ಟು ಸಲ ನೋಡಿದ್ರಿ ನೀವು? ಇದು ಎರಡನೇ ಸಲ. ಎರಡನೇ ಸಲ ನೋಡ್ಬೇಕು. ಹ್ಞೂ, ನೋಡ್ಬೇಕು ಅನಿಸುತ್ತೆ. ಹಳ್ಳಿ ಭಾಷೆ ದೇವ್ರದ್ದು ನಂಗೆ ತುಂಬ ಇಷ್ಟ. ಏನಾದ್ರು ಭಯ ಆಯ್ತಾ ಇದರಲ್ಲಿ? ಏ ಅಂತ ಭಯ ಆಗುತ್ತೆ. ನಾನು ನಮ್ಮ ಮಗ ಮೊಮ್ಮಗೂ ಕರ್ಕೊಂಬಂದಿರೋ ಭಯ ಬೀಳೋದೇನೋ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಇನ್ನೂ 50 ದಿನ ಓಡಬೇಕು, ಓಡ್ಬೋದು. ಚೆನ್ನಾಗಿದೆ, ವೆರಿ ನೈಸ್. 50 ದಿನ ಕ್ರಾಸ್ ಆಯಿತು, ಅದ್ರ ಬಗ್ಗೆ ಗ್ಯಾರಂಟಿ ಆಗ್ಬೋದು. ಇದರಲ್ಲಿ ಲಾಸ್ಟ್ ಒಂದು ಅರ್ಧ ಗಂಟೆ ಅಂತೂ ಮೂವಿನಲ್ಲಿ ಹೇಗೆ ಬಂದು ತೊಗೊಂಡೋಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಯಾವ ಮೂವಿ ಈ ಥರ ಬರುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ. ಭಾಳ ಚೆನ್ನಾಗಿದೆ, ವೆರಿ ನೈಸ್ ಮೂವಿ. ಮನೆಯೆಲ್ಲ ಕೂತ್ಕೊಂಡು ನೋಡ್ಬೋದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಾನು ಸೆಕೆಂಡ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ ಮೂವಿ, ಸೂಪರ್. ಸರ್, ದಿನದ ಲೆಕ್ಕಕ್ಕೆ ಬರಲ್ಲ, ತುಂಬ ಚೆನ್ನಾಗಿದೆ ಮೂವಿ. ರಿಷಬ್ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಎನರ್ಜಿದು ಚೆನ್ನಾಗಿದೆ ಅವ್ರದ್ದು. ತುಂಬ ಚೆನ್ನಾಗಿದೆ ಮೂವಿ. ದೇವ್ರದ್ದು ಅದು ಹಂಗೆ ನೋಡ್ದಂಗೆ ಅನಿಸ್ತಿತ್ತು. ತುಂಬ ಚೆನ್ನಾಗಿದೆ, ಅವ್ರದ್ದು ಎನರ್ಜಿ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿತ್ತಪ್ಪ, ಚೆನ್ನಾಗಿತ್ತು, ಇಷ್ಟ ಆಯ್ತು. ನೋಡಿದ್ರಿ ನನಗೆ ದೇವ್ರು ಬಂದಾಗಿತ್ತು. ನನಗೆ ಎರಡು ಸಲ ಬಂದಿದ್ದೀವಿ. ಇನ್ನೂ ನೋಡ್ಬೇಕು ಅಂತ? ಹೌದು, ಇನ್ನೊಂದ್ಸಲ ಬರ್ತೀವಿ ನೋಡಕ್ಕೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಬೋದು. ತುಂಬ ಚೆನ್ನಾಗಾಯ್ತು. ಫಿಲಮ್ ಇನ್ನೊಂದ್ಸರಿ ನೋಡ್ಬೇಕು ಅನಿಸ್ತು. ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಚೆನ್ನಾಗಿತ್ತು ಅಂದರೆ ಎಲ್ಲ ಥರ ಇದಿತ್ತು. ನಾವು ಕಾಂತಾರ ನೋಡುವಾಗ ಭಯನೇ ಆಗ್ತಾಯಿತ್ತು, ಅದು ಚೆನ್ನಾಗಿತ್ತು. ಅಂದರೆ ಮತ್ತೆ ಮತ್ತೆ ಹೋಗ್ಬೇಕು ಅನಿಸುತ್ತೆ, ಆ ಥರ ಎಲ್ಲ ಆಗ್ತಾಯಿತ್ತು. ಸಿನಿಮಾ ನೋಡಿದ ತಕ್ಷಣ ರಿಯಾಲಿಟಿ ಆಗಿ ಇದೇ ಥರ ಇರುತ್ತೋ ಇಲ್ವೋ ಅಂತ ನೋಡ್ಬೇಕಂತ. ಆಮೇಲೆ ದೇವ್ರದ್ದೆಲ್ಲ ತೋರಿಸಿದ್ರು, ಚೆನ್ನಾಗಿತ್ತು. ಮೂರು ಸಲ ನೋಡಿದ್ವಿ ಬಿಡಪ್ಪ, ಚೆನ್ನಾಗಿದೆ. ತುಂಬ ಚೆನ್ನಾಗಿ. 50 ದಿನ ಕ್ರಾಸ್ ಆಯ್ತು, ಅದ್ರ ಬಗ್ಗೆ? 100 ದಿನನೇ ಓಡ್ಬೋದು ಇಷ್ಟಪಟ್ರೆ, ಯಾಕಂದ್ರೆ ನಮ್ಗೆ ಇಷ್ಟ. ಮೂರು ಸಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಈ ಥರ ಮೂವಿ ಮಾಡಿದ್ರೆ ನೋಡ್ಬೋದು. ಕಥಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿ ಸೂಪರ್ ಆಗಿದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಬಿಡಿ, ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್, ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಚೆನ್ನಾಗಿದೆ, ಚೆನ್ನಾಗಿತ್ತು ಅಣ್ಣ. ಇನ್ನೂ ಓಡ್ತಾ ಇರೋ ದೊಡ್ಡ ವಿಷಯ ಸಾಕಪ್ಪರ್ ಚೆನ್ನಾಗಿ ಬ್ರೋ, ಸೂಪರ್ ಬ್ರೋ. ಇನ್ನೊಂದ್ಸತಿ ಬರಬೇಕು, 6 ಸತಿ ಬಂದಿದ್ದೀನಿ, ಇನ್ನೊಂದ್ಸತಿ ಬರಬೇಕು. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್. ಫಿಲಮ್ ಲಾಸ್ಟ್ ಸೀನ್ ಸೂಪರ್ ಆಗಿತ್ತು ಬ್ರೋ, ಇಷ್ಟ ಆಯಿತು. ಫುಲ್ ಫಿಲಮು ಲಾಸ್ಟ್ ಸೀನ್, ಫಸ್ಟ್ ಸೀನ್ ಫಸ್ಟ್ ಸೀನ್ ಇನ್ಸೈಡ್ ಲಾಸ್ಟ್ ಸೀನ್ ತನಕ ಚೆನ್ನಾಗಿತ್ತು. 50 ದಿನ ಕ್ರಾಸ್ ಆಯಿತು, ಅದ್ರ ಬಗ್ಗೆ ಅದು ಸೂಪರ್ ಆಗೇ ಇರುತ್ತೆ. 100 ದಿನ ಓಡಲಿ, ಎಲ್ಲ ಸೂಪರ್ ಆಗಿತ್ತು. ಕೊಡ್ಬೋದು ಇಲ್ಲಿ. ಏನು ಅನ್ಸುತ್ತೆ ಈ ಫಿಲಮ್ ಬಗ್ಗೆ? ರಿಯಲ್ ಆಗಿರೋ ಥರ ಅನಿಸುತ್ತೆ. ಒಂದು ಕರ್ನಾಟಕ ಅವರು ಮೇಲೆ ಹೋಯ್ತವ್ರಿ ಅಂತ ಅನ್ಸುತ್ತೆ. ಒಂದು ಲೆವೆಲ್ ಅಲ್ಲಿ ಹೋಗ್ಲಿ ಸಿನಿಮಾ. ಇವ್ರಿಗೆ ಮೂವಿ ಸೂಪರ್ ಇದೆ ಅಂತ, ಮೂವಿ ಸೂಪರ್ ಸೂಪರ್ ಅಂತ ಹೇಳ ಅವ್ರಿಗೆ. ಸೂಪರ್ ಅಂತ ಮೂವಿ, ತುಂಬ ಸೂಪರ್ ಆಗಿತ್ತು ಅಂತ, ತುಂಬ ಸೂಪರ್ ಆಗಿತ್ತು ಅಂತ. ಸಖತ್ ಆಗಿತ್ತು ಅಣ್ಣ ಫಿಲಮ್, ತುಂಬ ಚೆನ್ನಾಗಿತ್ತು. 50 ದಿನ ಕ್ರಾಸ್ ಆಯ್ತು, 100 ಡೇಸ್ ಹೊಡ್ತದೆ. ಏನು ತುಂಬ ಚೆನ್ನಾಗಿದೆ, ನಮ್ಮ ಸಂಸ್ಕೃತಿ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಅನಿಸ್ತದೆ. ಥ್ಯಾಂಕ್ ಯು. ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಇದೇ ಫಸ್ಟ್ ಫಿಲಮ್ ಯಾವ್ದಾದ್ರು ನೋಡಿದ್ರಿ ಥಿಯೇಟರ್? ಇದೇ ಫಸ್ಟ್. ಎಲ್ಲ ಚೆನ್ನಾಗಿ ಅನಿಸ್ತು, ಬೋರಿಂಗ್ ಅನ್ಸಲ್ಲ. ತುಂಬ ಚೆನ್ನಾಗಿದೆ ಮೂವಿ, ಸೂಪರ್ ಮೂವಿ. ನಾನು ಸೆಕೆಂಡ್ ಟೈಮ್ ಬಂದಿರೋದು ಆಲ್ರೆಡಿ. ಓಕೆನಾ, ಥ್ಯಾಂಕ್ ಯು. ಚೆನ್ನಾಗಿದೆ, ಲಾಸ್ಟ್ ಸೀನ್ ಅಂತೂ ತುಂಬ ಚೆನ್ನಾಗಿದೆ. ಫಸ್ಟಿಂದಲೂ ಚೆನ್ನಾಗಿದೆ. ಇವ್ರು ಹೇಳ್ತಾರೆ, ಇನ್ನು ಮಿಕ್ಕಿದ ಇವ್ರು ಹೇಳ್ತಾರೆ. ಸಖತ್ತಾಗಿತ್ತು ಮೂವಿ, ನಾನಂತೂ ಫುಲ್ಲು ಎದುರೋಗ್ಬಿಟ್ಟಿದ್ದೆ. ಆಮೇಲೆ ನನಗೂ ಸ್ವಲ್ಪ ಧೈರ್ಯ ಬಂತು. ನನಗೆ ಗೊತ್ತಿಲ್ಲದಂಗೆ ನನ್ನ ಮೈಯ ಫುಲ್ ಶೇಕ್ ಆಗ್ಬಿಟ್ಟಿತ್ತು, ಕಣ್ಣಲ್ಲೆಲ್ಲ ಫುಲ್ ನೀರು ತುಂಬ್ಕೊಬಿಟ್ಟಿತ್ತು.
ಚೆನ್ನಾಗಿತ್ತು ಮೂವಿ. ರಿಷಬ್ ಶೆಟ್ಟಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಅವರೇ ಮೂವಿ ಮಾಡಿಕೊಟ್ಟಿರೋದಲ್ಲ. ಏನು ಇಷ್ಟ ಆಯ್ತು ನಿಮಗೆ ಫುಲ್ಲು? ರಿಷಬ್ ಶೆಟ್ಟಿದ್ದು ಫುಲ್ಲು ಚೆನ್ನಾಗಿದೆ ಮೂವಿ.